ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಬ್ರೊಕೊಲಿಯಿಂದ ಒಂದು ಗ್ರೇವಿ ಮಾಡೋ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 250 ಗ್ರಾಮ್ನಷ್ಟು ಬ್ರೊಕೊಲಿ ತೊಗೊಂಡಿದ್ದೀನಿ. ಒಂದು 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಪೀಲ್ ಮಾಡ್ಕೊಂಡಿದ್ದೀನಿ, ಚಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಈ ಬ್ರೊಕೊಲಿನ ಕಟ್ ಮಾಡ್ಕೊಳ್ಳೋಣ. ಈ ಥರ ಒಂದೊಂದು ಫ್ಲವರ್ನೇ ಕಟ್ ಮಾಡ್ಕೋಬೇಕು. ಇದನ್ನು ಬಿಸಿ ನೀರಲ್ಲಿ ಹಾಕಿ, ತುಂಬ ಕುದಿಯೋ ನೀರಿಗೆ ಹಾಕ್ಬಾರ್ದು, ಸ್ವಲ್ಪ ಬಿಸಿ ನೀರಿಗೆ ಹಾಕಿ. ನಾವು ಕಾಲಿಫ್ಲವರ್ನ ಹೆಂಗೆ ವಾಶ್ ಮಾಡ್ತೀವೋ ಅದೇ ಥರನೇ ಇದನ್ನು ವಾಶ್ ಮಾಡಬೇಕು. ನಾನು ವಾಶ್ ಮಾಡಿ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇದನ್ನು ಈಸಿಯಾಗಿ ಕಟ್ ಮಾಡ್ಕೋಬೋದು ಈ ಥರ. ಇವಾಗ ಬ್ರೋಕೊಲಿ ಸೀಸನ್ ಇದೆ, ಎಲ್ಲ ಕಡೆ ಸಿಗ್ತಾ ಇದೆ ಬ್ರೋಕೊಲಿ ಚೆನ್ನಾಗಿ. ಮತ್ತು ಇದು ಹೆಲ್ತ್ಗೂ ಅಷ್ಟೇ ತುಂಬ ಒಳ್ಳೆಯದಿದು. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 2 ಪೀಸಷ್ಟು ಚಕ್ಕೆ, 2-3 ಲವಂಗ ಹಾಕ್ಕೊಂಡಿದ್ದೀನಿ. ಇವಾಗ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಫಸ್ಟಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಶುಂಠಿ ಕಮ್ಮಿನೇ ಹಾಕ್ಕೋಬೇಕು ಬೆಳ್ಳುಳ್ಳಿಗಿಂತ, ಇಲ್ಲಾಂದರೆ ಒಂಥರ ನೀವು ಸಾರು ಅಥವಾ ಗ್ರೇವಿ ಏನು ಮಾಡಿದ್ಮೇಲೂ ಒಂಥರ ಕಾಲ್ಸ್ ಕಾಲ್ಸ್ ಥರ ಬಂದ್ಬಿಡುತ್ತೆ ಜಾಸ್ತಿ ಶುಂಠಿ ಹಾಕ್ಕೊಂಡ್ರೆ. ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ 1-2 ಸ್ಪೂನಷ್ಟು ಕ್ಯಾಶ್ಯೂ, ಬೇಬಿ ಕ್ಯಾಶ್ಯೂ ಅಂತ ಕರೀತಾರೆ ಇದನ್ನು. ಗ್ರೇವಿಗೆಲ್ಲ ಇದು ಸಿಗುತ್ತೆ ನಿಮಗೆ ಡ್ರೈ ಫ್ರೂಟ್ ಶಾಪಲ್ಲಿ. ಗ್ರೇವಿಗೆಲ್ಲ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತು ಇದು ಕಾಸ್ಟು ತುಂಬ ಕಮ್ಮಿ ಇರುತ್ತೆ ಆ ಕ್ಯಾಶ್ಯೂಗಿಂತ. ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ 1-2 ಟೊಮೆಟೋನ ಚಾಪ್ ಮಾಡಿ ಹಾಕ್ಕೊತಿದ್ದೀನಿ. ಈ ಟೊಮೆಟೋಲಿರೋ ಹಸಿ ವಾಸನೆ ಹೋದರೆ ಸಾಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೇ ನಾನು 1 ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಅಚ್ಚಕಾರ ಪುಡಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು 1 ಸ್ಪೂನ್ನಷ್ಟು ಧನಿಯಾ ಪೌಡರು. ಇದನ್ನು ಇದ್ರ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಬೇಬಿ ಕ್ಯಾಶು ಇಲ್ಲ ಅಂದರೆ ನೀವು ಮಾಮೂಲಿ ಕ್ಯಾಶೂ ಹಾಕ್ಕೋಬೋದು. ಗ್ರೇವಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಅದಕ್ಕೆ ಇದನ್ನು ತೆಗೆದಿಟ್ಕೊಂಡಿರ್ತೀನಿ. ನೋಡಿ, ಇವಾಗ ಮಸಾಲೆ ರೆಡಿ ಆಯಿತು. ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ. ಇದು ತಣ್ಣಗಾದ್ಮೇಲೆ ಇದನ್ನು ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು ನಾವು. ನೋಡಿ, ನಾನು ತಣ್ಣಗಾದ್ಮೇಲೆ ರುಬ್ಕೊಂಡು ಬಂದಿದ್ದೀನಿ. ನಾನಿಲ್ಲಿ ಸೇಮ್ ಪ್ಯಾನ್ಗೆ 1-2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಪ್ಯಾನ್ ಬೇಕಿದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಎಣ್ಣೆ ಕಾಯಿದ್ಮೇಲೆ 1 ಈರುಳ್ಳಿನ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ವಾ, ಅದಕ್ಕೆ ನಾನು ಅದೇ ಪ್ಯಾನ್ನೇ ಇಟ್ಕೊಂಡೆ. ನಿಮಗೆ ಬೇಡ ಅಂದರೆ ನೀವು ಪ್ಯಾನ್ ಚೇಂಜ್ ಮಾಡ್ಕೋಬೋದು, ಇಲ್ಲಾಂದರೆ ತೊಳೆದಿಟ್ಕೋಬೋದು. ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಏನು ಘಾಟಾಗಲ್ಲ. ನೋಡಿ, ಇದು ಆನಿಯನ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಇವಾಗ ನಾನು ಈ ಬ್ರೋಕೊಲಿನ ಹಾಕ್ಕೊಂಡಿದ್ದೀನಿ. ಮತ್ತು ಆ ಬ್ರೋಕೊಲಿದು ಕಾಂಡ ಏನು ಬರುತ್ತೆ ಅದು ಎಳೆಯದಿದ್ದರೆ ಹಾಕೋಬೋದು, ಇದು ವೇಸ್ಟ್ ಮಾಡೋದೇನು ಬೇಡ, ಇದು ಚೆನ್ನಾಗೇ ಇರುತ್ತೆ. ನಿಮಗೆ ಬೇಡ ಅಂದರೆ ಅದನ್ನು ಬಿಸಾಕೋಬೋದು. ಮತ್ತು ಆಲೂಗಡ್ಡೆನೂ ಹಾಕ್ಕೊಂಡಿದ್ದೀನಿ. ಆ ಬ್ರೊಕೊಲಿನ ನಾವು 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಆಮೇಲೆ ನಾವು ಈ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ಕೊಂಬಿಡೋಣ. ತರಕಾರಿ ಜೊತೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ. ಮಸಾಲೆ ಜೊತೆ ತರಕಾರಿ ಚೆನ್ನಾಗಿ ಫ್ರೈ ಆದಮೇಲೆ 1-5 ನಿಮಿಷ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು. ಇದು ನಾನ್ ಸ್ಟಿಕ್ ಇಟ್ಕೊಂಡಿರೋದ್ರಿಂದ ತಡ ಸಿಯಲ್ಲ, ಯಾಕೆಂದರೆ ಇದು ನಾವು ಕ್ಯಾಶು ಯೂಸ್ ಮಾಡಿರೋದ್ರಿಂದ ತಡ ಬೇಗ ಇಟ್ಕೊಳ್ಳುತ್ತೆ. ಅವಾಗವಾಗ ಮಿಕ್ಸ್ ಮಾಡ್ತಾ ಇರಿ. ನಾನಿಲ್ಲಿ ಮಿಕ್ಸರ್ ಜಾರ್ ತೊಳೆದಿರೋ ನೀರನ್ನೇ ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪನೇ ಹಾಕಿದ್ದೀನಿ, 1/4 ಲೋಟದಷ್ಟು ಹಾಕಿದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ. ಮುಚ್ಚಿಟ್ಕೊಳ್ಳೋಣ. ನೀವು ನೋಡ್ಬೋದು ಇವಾಗ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿದೆ, ಮತ್ತು ಮಸಾಲೆನೂ ಗಟ್ಟಿಯಾಗಿದೆ. ನಾನು ಹಾಕಿದ್ದಿಲ್ಲಿ 1/2 ಕಪ್ನಷ್ಟು ಅಷ್ಟೇ ನೀರು ಹಾಕಿದ್ದು. ಇವಾಗ ನಾನು ಮತ್ತೆ ಇನ್ನೊಂದು 1/2 ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ನೀವು ಮಸಾಲೆನ ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಗ್ರೇವಿ ಆಗುತ್ತೆ ನಿಮಗೆ. ಅದಕ್ಕಿಂತ ಒಂದೇ ಸಾರಿ ನೀರು ಹಾಕ್ಬಿಟ್ಟು ಜಾಸ್ತಿ ನೀರಾಗಿ ಬೇಯಿಸಿದ್ರೆ
ಗ್ರೇವಿ ಚೆನ್ನಾಗಿ ಬರಲ್ಲ. ಒಂದು ಎರಡು ಮೂರು ಸಾರಿ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಂಗಿಸ್ಬೇಕು, ಅವಾಗ ಗ್ರೇವಿ ಚೆನ್ನಾಗಿ ಬರುತ್ತೆ. ಇವಾಗ ಮತ್ತೆ ಮುಚ್ಚಿಡ್ತಾ ಇದ್ದೀನಿ. ನೀವು ನೋಡ್ಬೋದು ಇವಾಗ ಇವಾಗಲೂ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ಇವಾಗ ನಾನು ಇನ್ನೊಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಲಾಸ್ಟ್ ಟೈಮ್ ನೀರು ಹಾಕೋದು ನಾವು. ಇವಾಗ ಎಷ್ಟು ಬೇಕೋ ನಿಮಗೆ ಗ್ರೇವಿ ಅಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು ನಾವು. ಇದನ್ನೇನು ನಾವು ಹಿಂಗಿಸೋದು ಬೇಡ, ಅಂದರೆ ಡ್ರೈ ಮಾಡೋದೇನು ಬೇಡ. ಇವಾಗ ನಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನು ನಾವು ಡ್ರೈ ಮಾಡಿಕೊಂಡ್ರೆ ಸಾಕು. ನಾನು ಇವಾಗ ಈ ಕನ್ಸಿಸ್ಟೆನ್ಸಿಗೆ ಬಿಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಿದ್ರು ಮಾಡ್ಕೋಬೋದು. ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೋಬೋದು. ಇದು ಚಪಾತಿಗೆ, ರೋಟಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನಿವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ರೋಟಿ ನಾನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಪರೋಟ, ರೋಟಿ, ನಾನ್ ಏನಾದರೂ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು. ಬ್ರೊಕೊಲಿ ಹೆಲ್ತ್ ತುಂಬ ಒಳ್ಳೆಯದು, ನೀವು ಟ್ರೈ ಮಾಡಿ ಮನೇಲಿ.